ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 22:22 ನಾವು ನೋಡೋದಾದರೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಇಲ್ಲಿ ದೇವರ ವಾಕ್ಯ ನಮ್ಮನ್ನು ನಡೆಸುವುದು ಏನಪ್ಪ ಅಂತಂದರೆ, ಸ್ಪಷ್ಟವಾಗಿ ಹೇಳ್ತದೆ, ನಾನು ದೇವರ ನಾಮವನ್ನು ಸ್ತುತಿಸಬೇಕಾಗಿದೆ. ನೋಡಿ, ಫಿಲಿಪ್ಪಿ 3:3 ನೋಡೋದಾದರೆ, ಕ್ರಿಸ್ತನಲ್ಲಿ ಉಲ್ಲಾಸಿಸುತ್ತಾ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕೊಲೊಸ್ಸೆಯ 1:3 ನಾವು ನೋಡ್ತೇವೆ. ಯೋಹಾನ 4:21-23 ನೋಡೋದಾದರೆ, ತನ್ನ ತಂದೆಯ ನಿಜವಾದ ಆರಾಧಕನನ್ನು ಹುಡುಕುತ್ತೇನೆ. ದೇವರು ಒಳ್ಳೆಯವರು ಕಣ್ರಿ. ದೇವರನ್ನು ನಾವು ಸ್ತುತಿಸಬೇಕಾಗಿದೆ, ದೇವರ ನಾಮವನ್ನು ಘನಪಡಿಸಬೇಕಾಗಿದೆ. ಅದು ಮುಖ್ಯವಾಗಿ ಈ ಶ್ರಮದ ದಿನಗಳಲ್ಲಿ, ಈ ಸಂಕಟದ ದಿನಗಳನ್ನು ನಾವು ನೋಡುವುದಾದರೆ, ನಮಗಾಗಿ ದೇವರು ಪಟ್ಟ ಪಾಡಿದೆಯಲ್ಲ, ನಮ್ಮ ಶಾಪಗಳಿಗಾಗಿ ಆತನ ದೇಹ ಜಜ್ಜಲ್ಪಟ್ಟಿತು. ಯಾರಿಗಾಗಿ, ಯಾಕಾಗಿ ಅನ್ನುವುದನ್ನು ನೀವು ಯಾವತ್ತಾದರೂ ಒಂದು ಚೂರು ಯೋಚನೆ ಮಾಡಿದ್ದೀರಾ? ಇಲ್ಲ. ದೇವರು ಕಲ್ವರಿ ಶಿಲುಬೆ ಮೇಲೆ ಮೌನವಾಗಿ ಯಜ್ಞದ ಕುರಿಮರಿಯಾಗಿ ನಿಂತಿದ್ರು. 30 ರೂಪಾಯಿಗೆ ದೇವರನ್ನ ಇಸ್ಕಾ ಯುದ ಇಸ್ಕರಿಯುತ್ ಮಾರಿಬಿಡ್ತಾನೆ. ಏಷ್ಯಾಯ 52 ನಾವು ಓದುವುದಾದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತದೆ. ಆ 52 ದೇವರು ನಮಗಾಗಿ ಹೇಗೆ ಸಿದ್ಧಲ್ಪಟ್ರು ಎಂಬುದನ್ನು ನಾವು ನೋಡ್ತೇವೆ. ದೇವರು ನಮಗಾಗಿ ಮೌನವಾಗಿದ್ದರಲ್ಲ. ಒಂದು ಸಣ್ಣ ಮುಳ್ಳು ನಮ್ಮ ದೇಹಕ್ಕೆ ಚುಚ್ಚಿಕೊಂಡ್ರೆ ಅಯ್ಯೋ ಪಾ ಅನಿಸುತ್ತದೆ. ಆದರೆ ಯೇಸು ಕ್ರಿಸ್ತನು ನಮಗಾಗಿ ಆ ಕೊರಡೆಗಳ ಹೊಡೆತ, ರಾಜಬೀದಿಗಳಲ್ಲಿ ಯಾವ ರಾಜಬೀದಿಗಳಲ್ಲಿ ಅವರು ಪ್ರಸಂಗ ಮಾಡಿದರೋ ಆ ರಾಜಬೀದಿಗಳಲ್ಲಿ ಅವರನ್ನು ಒಡಿತಾರೆ, ಉಗಿತಾರೆ, ಆದರೂ ಮೌನವಾಗಿ ಸಹಿಸಿಕೊಂಡ್ರು. ಯಾರಿಗಾಗಿ, ನನಗಾಗಿ, ನಿಮಗಾಗಿ ಕರ್ತನು ಅದ್ಭುತವನ್ನು ಮಾಡುವಂಥವನು. ಕರ್ತನು ಉನ್ನತ, ಕರ್ತನು ನಮ್ಮನ್ನು ಉಜ್ಜೀವಗೊಳಿಸುವವನು. ಅದೇ ಕಾರಣಕ್ಕೆ ದೇವರನ್ನು ನಾವು ಕೊಂಡಾಡಬೇಕು. ತಾಯಿಯ ಗರ್ಭ ಒಡಮೂಡುವುದಕ್ಕಿಂತ ಮುಂಚೆ, ಇಗೋ ಇವನು ನನ್ನ ಮಗನು, ಇಗೋ ಇವಳು ನನ್ನ ಮಗಳು ಎಂಬುದಾಗಿ ಕರೆದದ್ದಕ್ಕಾಗಿ ನಾವು ದೇವರ ಬಳಿ ಬಂದಿದ್ದೇವೆ. ನಮ್ಮ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಪರಿಶುದ್ಧಾತ್ಮನ ಬಲದಿಂದ ಮಾತ್ರ ಎಲ್ಲವೂ ಸಾಧ್ಯ ಎಂಬುದನ್ನು ನಾವು ಮರೆಯಬೇಕು. ನಾವು ಪರಿಶುದ್ಧಾತ್ಮನ ಬಲ ನಮ್ಮನ್ನು ನಡೆಸ್ತದೆ ಎಲ್ಲಿಯ ತನಕ ಅಂತಂದರೆ, ನಮ್ಮ ಉಸಿರಿರುವ ಕೊನೆಯ ಗಳಿಗೆಯವರೆಗೂ ದೇವರು ನಮಗೆ ಆಶ್ರಯ ದುರ್ಗ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರನಪ್ಪ. ಈ ಶ್ರಮದ ದಿನಗಳಲ್ಲಿ ದೇವರೇ, ಮುಂಜಾನೆಯ ಪ್ರಾರ್ಥನೆಗೆ ನೀವು ಸಮಯ ಕೊಟ್ಟಿದ್ದಕ್ಕಾಗಿ ವಂದನೆಗಳಯ್ಯ. ರಜಾ ಸ್ತೋತ್ರಪ್ಪ. ವಿಶೇಷವಾಗ್ಯಪ್ಪ ಮಕ್ಕಳು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಪ್ಪ ದೇವರೇ. ಪರೀಕ್ಷೆ ಬರೆಯುವಂಥ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಪ್ಪ. ಸಹಾಯ ಮಾಡಪ್ಪ ದೇವ, ಸಹಾಯ ಮಾಡಪ್ಪ ರಾಜ, ಸಹಾಯ ಮಾಡಪ್ಪ. ಮಕ್ಕಳು ಓದಿದ್ದು ನೆನಪಿನಲ್ಲಿಟ್ಟುಕೊಂಡು ದೇವರೇ ಆ ಪರೀಕ್ಷೆಗಳನ್ನು ಬರೆಯುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಮಕ್ಕಳಿಗೆ ದೇವರೇ ಅವರ ಜೀವಿತಗಳಲ್ಲಿ ಏನೇನಾಗಬೇಕು ಅಂತೇಳಿ ನೀವು ಅವರ ಜೀವಿತಗಳನ್ನು ಅಪ್ಪ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿದ್ದೀರಿ ಸ್ವಾಮಿ. ಮಕ್ಕಳಿಗೆ ಸಹಾಯ ಮಾಡಪ್ಪ, ಕುಟುಂಬಗಳನ್ನು ಕಟ್ಟುವುದಕ್ಕೆ ಸಹಾಯ ಮಾಡು ದೇವರೇ. ಸುಖ ಕೊಡು, ಬಲ ಕೊಡು,
ನಜರೇತಿನೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಒಂದು ಕಳ್ತಾಯಿದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್. ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.